ನಾವು ಈ ವಿಡಿಯೋ ಮಾಡೋದಕ್ಕೂ ಅಷ್ಟೇ ಕಷ್ಟಪಟ್ಟಿರ್ತೀವಿ ಸೊ ಈ ವಿಡಿಯೋ ಮಾಡೋದಕ್ಕೂ ಅಷ್ಟೇ ಕಷ್ಟಪಟ್ಟು ದೃಷ್ಟಿ ಬದಲಾದರೆ ಆಟೋಮೆಟಿಕ್ಕಾಗಿ ಎಲ್ಲ ಟಿ ವಿ ಚಾನಲ್ಗಳ ದೃಷ್ಟಿ ಅದಕ್ಕೆಲ್ಲ ಕಷ್ಟಪಟ್ಟಾಗ ಅದಕ್ಕೆ ವ್ಯೂಸ್ ಬದಲಿದಾಗ ಆಟೋಮೆಟಿಕ್ಕಾಗಿ ಬದಲಾಗಲೇಬೇಕು ಹಾಯ್ ಎಲ್ರಿಗೂ ನಮಸ್ಕಾರ ಏನಪ್ಪ ಅಂತಂದ್ರೆ ಎಲ್ಲ ಜನಗಳು ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಇಟ್ಕೊಳ್ಳೋಣ ಆಲ್ಮೋಸ್ಟ್ ಅಂತ ಬೇಡ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಜನ ಏನು ಮಾತಾಡ್ತಾರೆ ಅಂದರೆ ಮೀಡಿಯಾದ ಬಗ್ಗೆ ಅಂದರೆ ಟಿ ವಿ ಚಾನಲ್ಸ್ಗಳ ಬಗ್ಗೆ ಆಗಿರ್ಬೋದು ಸೊ ಅಂದರೆ ಕೆಲಸಕ್ಕೆ ಇರೋ ವಿಷಯಗಳನ್ನ ಜಾಸ್ತಿ ತೋರಿಸ್ತಾರೆ ಮತ್ತು ಇನ್ನೊಂದು ಹೇಳಿರೋ ವಿಷಯಗಳನ್ನೇ ಪದೇ ಪದೇ ಹೇಳ್ತಾರೆ ಮತ್ತು ಇನ್ನು ಇದೇ ಥರ ಕಮೆಂಟ್ಸ್ಗಳು ಟಿ ವಿ ಚಾನಲ್ಸ್ಗಳ ಬಗ್ಗೆ ಇರುತ್ತೆ ಆಲ್ಮೋಸ್ಟ್ ನಾನೊಬ್ಬ ಮೀಡಿಯಾ ಸ್ಟೂಡೆಂಟಾಗಿ ನಾನೊಬ್ಬ ಜರ್ನಲಿಸಮ್ ಸ್ಟೂಡೆಂಟಾಗಿ ಸೊ ನನ್ನ ಆ ಒಂದು ಮೀಡಿಯಾ ಯಾವ ಥರ ನಡೆಯುತ್ತೆ ಅಂತ ನನಗೆ ಯಾವ ಥರ ಗೊತ್ತಿದೆ ಅದನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಷ್ಟೆ ಸೊ ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತೀನಿ ನಾವು ಒಂದು ವಿಡಿಯೋ ಮಾಡಬೇಕಾದ್ರೂ ಅಷ್ಟೇ ಕಷ್ಟ ಸೊ ಇವಾಗ ಮುಂದೆ ಯಾವುದೋ ವಿಡಿಯೋ ಮಾಡೋಣ ಸೊ ಏನಂತ ಇಟ್ಕೊಳ್ಳೋಣ ಯಾವುದೋ ಒಂದು ಇವಾಗ ಅದು ಇದು ಅಂತ ಬೇಡ ಯಾವುದೋ ಒಂದು ಒಳ್ಳೆ ವಿಡಿಯೋ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ ಇದು ಒಳ್ಳೆ ವಿಡಿಯೋ ಸೊ ಈ ಒಂದು ಒಳ್ಳೆ ವಿಡಿಯೋನ ಎಷ್ಟು ಜನ ನೋಡ್ತೀರಾ ಹಬ್ಬ ಹಬ್ಬ ಅಂದರೆ ನೂರು ಜನ ಸಾವಿರ ಜನ ನೋಡ್ಬೋದು ಅಲ್ಲ ಸರಿ ಇವಾಗ ನಾವು ಈ ಒಂದು ಕೆಟ್ ವಿಡಿಯೋನ ಮಾಡಿದ್ದೀವಿ ಅಂದರೆ ಗೊತ್ತಿದೆ ನಿಮಗೆ ರಾಜಕೀಯದಾಗಿರ್ಬೋದು ಇನ್ನೊಂದು ಯಾವುದೇ ಆಗಿರ್ಬೋದು ಸೊ ಸೊ ಇದು ಒಂದು ಕೆಟ್ ವಿಡಿಯೋ ಸೊ ಇದನ್ನ ಎಷ್ಟು ಜನ ನೋಡ್ತೀರಿ ಆನ್ ದ ಸ್ಪಾಟ್ ಹತ್ತು ಸಾವಿರ ಜನ ಇಪ್ಪತ್ತು ಸಾವಿರ ಜನ ನೋಡ್ತೀರಿ ಸೊ ನಾವು ಈ ವಿಡಿಯೋ ಮಾಡೋದಕ್ಕೂ ಅಷ್ಟೇ ಕಷ್ಟಪಟ್ಟಿರ್ತೀವಿ ಸೊ ಈ ವಿಡಿಯೋ ಮಾಡೋದಕ್ಕೂ ಅಷ್ಟೇ ಕಷ್ಟಪಟ್ಟಿರ್ತೀವಿ ಸೊ ಅರ್ಥ ಆಯ್ತಾ ನಾವು ಎರಡು ವಿಡಿಯೋಗಳು ಮಾಡೋದಕ್ಕೆ ಅಷ್ಟೇ ಕಷ್ಟಪಟ್ಟಿರಬೇಕಾದಾಗ ಸೊ ಒಳ್ಳೆಯದನ್ನು ಬಿಟ್ಟು ನೀವು ಕೆಟ್ಟದ್ದು ಜಾಸ್ತಿ ನೋಡ್ತೀರಂದಾಗ ಸೊ ಆಟೋಮೆಟಿಕ್ಕಾಗಿ ನಾವು ಕೆಟ್ಟದ್ದನ್ನೇ ಮಾಡಬೇಕಾಗುತ್ತೆ ರಿಪೀಟ್ ರಿಪೀಟಾಗಿ ಅದನ್ನೇ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಈ ರೀತಿ ಸಂದರ್ಭಗಳಿರುತ್ತೆ ನೀವೇ ಈ ವಿಡಿಯೋಗಳನ್ನು ನೋಡೋದು ಬಿಡಿ ಒಳ್ಳೆ ವೀಡಿಯೋಗಳನ್ನು ನೋಡೋದಕ್ಕೆ ಶುರು ಮಾಡಿ ನಾವು ಆಮೇಲೆ ಈ ಕಡೆ ಎಫರ್ಟ್ ಹಾಕೋದಕ್ಕೆ ಟಿ ವಿ ಚಾನಲ್ಸ್ಗಳು ಈ ಕಡೆ ಎಫರ್ಟ್ ಹಾಕೋದಕ್ಕೆ ಶುರು ಮಾಡುತ್ತೆ ಸೊ ಆಟೋಮೆಟಿಕ್ ಇಷ್ಟೇ ಮೊದಲು ನೀವು ನೋಡೋ ದೃಷ್ಟಿ ಬದಲಾಗಲಿ ಆಮೇಲೆ ಇನ್ನೊಂದ್ರ ಬಗ್ಗೆ ಕಮೆಂಟ್ಸ್ ಮಾಡಿ ಆಯಿತಾ ಸೊ ಒಂದು ಟಿ ವಿ ಚಾನಲ್ ಬಗ್ಗೆ ನೀವು ಅದೇ ಇವಾಗ ತುಂಬ ಸಾವಿರ ಇದ್ದಾವೆ ಅದು ಇದು ಅಂತ ಒಂದು ಯಾವುದೋ ಪರ್ಟಿಕ್ಯುಲರ್ ವಿಷಯನ ತೊಗೊಂಡು ಮಾತಾಡೋದು ಬೇಡ ಸಾವಿರ ವಿಷಯಗಳು ಸಾವಿರ ಒಂದು ಸುದ್ದಿಗಳು ಪ್ರಸಾರ ಆಗುತ್ತೆ ನಿಮಗೆ ಗೊತ್ತಿರುವ ಹಾಗೆ ಟ್ರೆಂಡಿಂಗಲ್ಲಿ ಕೆಲವೊಂದಿಷ್ಟನ್ನು ತೊಗೊಂಡು ಬಂದರೆ ಮುಗೀತು ಅದು ಹಳೆಯದಾದ್ರೂ ಕೆದರಿ ಕೆದರಿ ತೊಗೊತಾರೆ ಅದೆಲ್ಲ ಮುಗಿದೋಗಿದ್ದ ಕತೆ ಮೂರು ತಿಂಗಳು ಆಗಿ ಹಿಂದೆ ಆಗಿರೋ ಕತೆ ಅದನ್ನ ಇವಾಗ ತೊಗಿಯೋ ಅವಶ್ಯಕತೆ ಇತ್ತ ಇದು ಬೇಕಿತ್ತು ಸೊ ನೀವೇ ಅದನ್ನು ನೋಡಲಿಲ್ಲ ಅಂದರೆ ನೀವೇ ಅದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ತೋರಿಸ್ಲಿಲ್ಲ ಅಂದರೆ ಅದನ್ನ ಯಾಕೆ ಅವ್ರು ಮಾಡೋದಕ್ಕೆ ಹೋಗ್ತಾರೆ ಅಲ್ವಾ ನನ್ನ ಪ್ರಶ್ನೆ ಇಷ್ಟೆ ಸೊ ನೀವೇ ಅದನ್ನು ಬಿಟ್ಬಿಡಿ ಆಟೋಮೆಟಿಕ್ ಅವರು ಟಿ ಆರ್ ಪಿ ಕಡಿಮೆ ಆಗುತ್ತೆ ಆಟೋಮೆಟಿಕ್ಕಾಗಿ ಅವರು ಜನರಿಗೆ ಯಾವ ರೀತಿ ವಿಷಯಗಳು ಬೇಕು ಒಳ್ಳೆಯ ವಿಷಯಗಳ್ನ ನೋಡ್ತಾರೆ ಒಳ್ಳೆಯ ವಿಷಯಗಳನ್ನೇ ಕೆದರ್ತಾರೆ ಸೊ ನಿಮಗೆ ಬೇಕಾಗಿರೋದೇ ಇದು ಅಂದರೆ ನಿಮ್ಮ ಬೆಳೆಯನ್ನು ನೀವು ಮುಚ್ಕೊಳ್ಳೋದಕ್ಕೋಸ್ಕರ ಇವತ್ತು ಟಿ ವಿ ಚಾನಲ್ಸ್ಗೆ ಅವ್ರಿಗೆ ಹಾಗೆ ಹೀಗೆ ಅಂತ ಹೇಳ್ತೀರಾ ನೀವು ಬಿಟ್ಬಿಡಿ ನಿಮಗೆ ಅದು ಬೇಡ ಅಂದರೆ ನೀವು ಬಿಟ್ಬಿಡಿ ಆಟೋಮೆಟಿಕ್ಕಾಗಿ ನೀವು ಬಿಟ್ಟರೆ ಆಟೋಮೆಟಿಕ್ಕಾಗಿ ನೀವು ಯಾವ್ಯಾವ ಕಮೆಂಟ್ಸ್ಗಳನ್ನು ಹಾಕೋದು ಬೇಕಾಗಿಲ್ಲ ಯಾವುದೇ ರೀತಿ ಇನ್ನೊಬ್ಬರಿಗೆ ಇನ್ನೊಂದು ಚಾನಲ್ಸ್ಗಳ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇರೋಲ್ಲ ಮೊದಲು ನಮ್ಮ ದೃಷ್ಟಿ ಬದಲಾಗಬೇಕು ಆಮೇಲೆ ಎಲ್ಲ ದೃಷ್ಟಿನೂ ಬದಲಾಗುತ್ತೆ ಸೊ ಇಷ್ಟೇ ನಡೀತಿರೋದು ಇಷ್ಟೇ ನಾನು ಕೆಲವೊಂದಿಷ್ಟು ಜನ ಕಮೆಂಟ್ಸ್ಗಳನ್ನು ನೋಡ್ತಾ ಇದ್ದೆ ನಾನು ಕೆಲವೊಂದು ಟಿ ವಿ ಚಾನಲ್ಸ್ಗಳಲ್ಲಿ ಯೂಟ್ಯೂಬ್ನಲ್ಲಿ ಹಾಗೆ ಹೀಗೆ ಸೊ ಕೆಲವೊಂದು ವಿಡಿಯೋಗಳಿಗೆ ಇದೆಲ್ಲ ಮುಗ್ದೋದು ಕತೆ ಪದೇ ಪದೇ ಈ ರೀತಿಯಾಗಿ ಮಾಡ್ತೀರಾ ಹಾಗೆ ಹೀಗೆ ಕಮೆಂಟ್ಸ್ಗಳಿತ್ತು ಸೊ ಆ ಚಾನಲಲ್ಲಿ ಇನ್ನೊಂದು ಈ ವಿಷಯನ ಮಾತಾಡೋದಕ್ಕೆ ಏನಂದರೆ ಆ ಚಾನಲಲ್ಲಿ ಅದ್ರ ಕೆಳಗಡೆ ಒಳ್ಳೊಳ್ಳೆ ವಿಡಿಯೋಸ್ಗಳು ಒಂದು ಒಳ್ಳೆ ಪ್ಲೇಸಿನ ಬಗ್ಗೆ ಆಗಿರ್ಬೋದು ಸೊ ಒಂದು ಯಾವುದೋ ಒಳ್ಳೆ ಸಾಧಕರ ಬಗ್ಗೆ ಈ ಥರ ಇಂಟರ್ವ್ಯೂ ಮಾಡಿರುವಂಥ ಒಂದು ವೀಡಿಯೋಸ್ಗಳಿದ್ದವು ಅದು ವಿವಸೇ ಇಲ್ಲ ಕಷ್ಟಪಟ್ಟಿದ್ದಾರಲ್ವ ಅದಕ್ಕೆ ಆ ಒಂದು ಆ ಕಂಟೆಂಟ್ನ ಹುಡುಕ್ಬೇಕಂದ್ರೆ ಒಬ್ಬ ಒಂದು ವ್ಯಕ್ತಿನ ಹುಡುಕ್ಬೇಕಂದ್ರೆ ಒಂದು ಪ್ಲೇಸ್ನ ಹುಡುಕ್ಬೇಕಂದ್ರೆ ಕಷ್ಟಪಟ್ಟಿರ್ತಾರೆ ಸೊ ಅದಕ್ಕೆಲ್ಲ ಕಷ್ಟಪಟ್ಟಾಗ ಅದಕ್ಕೆ ವ್ಯೂಸ್ ಇದ್ದಾಗ ಆಟೋಮೆಟಿಕ್ಕಾಗಿ ಬದಲಾಗಲೇಬೇಕು ಸೊ ಅದ್ರ ಮೇಲೆ ಇದು ಒಂದು ಒಳ್ಳೆಯ ವೀಡಿಯೋಸ್ಗಳು ಎರಡಾಯಿತು ಅಂತ ಇಟ್ಕೊಳ್ಳಿ ಅದ್ರ ಮೇಲೆ ಒಂದು ಯಾವುದು ಪ್ರಕರಣದ ಒಂದು ವೀಡಿಯೋನ ಹಾಕಿದ್ರು ಅದು ತುಂಬ ವ್ಯೂಸ್ ಆಗಿತ್ತು ಸೊ ಅವರು ಇದಕ್ಕೂ ಕಷ್ಟಪಟ್ಟಿದ್ದಾರೆ ಅದಕ್ಕೂ ಕಷ್ಟಪಟ್ಟಿದ್ದಾರೆ ಆಟೋಮೆಟಿಕ್ಕಾಗಿ ವ್ಯೂಸ್ ಬರುತ್ತೆ ಅಂದಮೇಲೆ ವ್ಯೂಸ್ ಯಾವುದಕ್ಕೆ ಬರುತ್ತೋ ಅದಕ್ಕೆ ಎಫರ್ಟ್ ಹಾಕಬೇಕಾಗುತ್ತೆ ಬೇರೆ ಏನಿದೆ ಇದರಲ್ಲಿ ಇಷ್ಟೇ ಇರೋದು ನೀವು ಯಾವ ಥರ ಇರ್ತೀರೋ ನಿಮಗೇನು ಬೇಕೋ ಅದನ್ನೇ ಅವುಗಳು ಪ್ರಸಾರ ಮಾಡುತ್ತೆ ಬಟ್ ಬೇರೆ ಏನು ಮಾಡೋದಕ್ಕೆ ಹೋಗೋಲ್ಲ ನಿಮಗೆ ಬೇಡವಾದದನ್ನು ನೀವು ಬಿಟ್ಬಿಟ್ರೆ ಆಟೋಮೆಟಿಕ್ಕಾಗಿ ನೀವು ನೋಡೋದನ್ನು ಬಿಟ್ಟರೆ ಆಟೋಮೆಟಿಕ್ಕಾಗಿ ಎಲ್ಲ ಚಾನಲ್ಸ್ಗಳು ತಾವೇ ಬದಲಾಗುತ್ತೆ ನಿಮಗೆ ಒಳ್ಳೆಯ ಸುದ್ದಿಗಳು ಬೇಕಂದ್ರೆ ಒಳ್ಳೆಯ ಸುದ್ದಿನೇ ಸಿಗುತ್ತೆ ನೀವು ಕೆಟ್ಟ ಸುದ್ದಿ ನೋಡ್ತಾ ಇದ್ದೀರಾ ಇದು ಬೇಡ ಬೇಡ ಅಂತಲೇ ನೋಡ್ತಾ ಇರ್ತಾರೆ ನಿಮಗೆ ಗೊತ್ತಾಗಲ್ಲ ಅದು ನೀವು ನೋಡಿರೋದು ಹಾಂ ಇದನ್ನೇ ಏನು ಏನು ಇದು ಬೇಡ ಬೇಡ ಅಂತ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದಕ್ಕೆ ನೀವು ಒಂದು ಯಾವುದೇ ಒಂದು ಚ ಇದರಲ್ಲಿ ಮೀಡ್ಯಾದಲ್ಲಿ ಆಗಿರ್ಬೋದು ಅಂದರೆ ಯೂಟ್ಯೂಬಲ್ಲಿ ಆಗಿರ್ಬೋದು ಅಥವಾ ಏನೋ ಆಗಿರ್ಬೋದು ಅದಕ್ಕೊಂದು ನೋಡಿ ಕಮೆಂಟ್ನ ಹಾಕೋಕೋಸ್ಸೋದರಿಗೆ ಅದು ವೀಡಿಯೋ ಓಡ್ತಾ ಇರುತ್ತೆ ಅದು ರನ್ನಿಂಗ್ ಆಗ್ತಾ ಇರುತ್ತೆ ರನ್ನಿಂಗ್ ಆಗ್ತಿರುವಾಗ ವೀಡಿಯೋ ಎಲ್ಲ ಆಟೋಮೇಟಿಕ್ ಆಗ್ಬಿಡುತ್ತೆ ಒಂದು ವೀಡಿಯೋ ಒಳ್ಳೆ ವಿಷಯ ಇದ್ದರೆ ನೀವು ಕಮೆಂಟ್ ಹೋಗಲ್ಲ ಆ ವಿಡಿಯೋನು ಜಾಸ್ತಿ ಹೋಗಲ್ಲ ಆಲ್ಮೋಸ್ಟ್ ಓಪನ್ ಮಾಡ್ತಿರೋ ಇಲ್ಲೋ ಡೌಟ್ ಇಂಥ ಪ್ರಸಂಗ ಇರಬೇಕಾದಾಗ ಮತ್ತು ಆಟೋಮೆಟಿಕ್ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋಕೆ ಹೊರಟಿರೋದಷ್ಟೇ ನಿಮ್ಮ ದೃಷ್ಟಿ ಬದಲಾದರೆ ಆಟೋಮೆಟಿಕ್ಕಾಗಿ ಎಲ್ಲ ಟಿ ವಿ ಚಾನಲ್ಗಳ ದೃಷ್ಟಿ ಬದಲಾಗುತ್ತೆ ನೀವು ನೋಡ್ತಾ ಇರೋದು ಅದನ್ನೇ ಮಾಡ್ತಾ ಇರೋದು ಅದನ್ನೇ ಮತ್ತೆ ತಪ್ಪು ನೀವೇ ಮಾಡ್ತಾಯಿದ್ದೀರ ಅಂತ ಟಿ ವಿ ಚಾನಲ್ಗಳಿಗೆ ನೀವು ಹೇಳ್ತಿರೋದಷ್ಟೇ ನೋಡಿ ನಿಮ್ಮ ದೃಷ್ಟಿ ಬದಲಾಗಬೇಕಷ್ಟೇ